ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ಈ ವಾರ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇರುವಂತಹ ಕೀ ಇವೆಂಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಎಲ್ಲ ಇವೆಂಟ್ಗಳಿಂದ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇವೆಂಟ್ಗಳು ಪಾಸಿಟಿವ್ ಇದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ ಕೇಸ್ ನೆಗೆಟಿವ್ ಏನಾದರೂ ಬಂದ್ರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೋಡೋಣ ಯಾವೆಲ್ಲ ಇವೆಂಟ್ಗಳಿದಾವೆ, ಯಾವ ರೀತಿಯಾಗಿ ಇವು ಇಂಪ್ಯಾಕ್ಟ್ ಮಾಡಬಹುದು ಅಂತ. ಮೊದಲಿಗೆ ನಾವು ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ ವ್ಯೂ ಮಾಡೋದಾದ್ರೆ, ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಮ್ಮ ಮಾರ್ಕೆಟ್. 2% ಪಾಸಿಟಿವ್ ಇದೆ ಸೆನ್ಸೆಕ್ಸ್ ಲಾಸ್ಟ್ ವೀಕ್ ಅಲ್ಲಿ. ಜೊತೆಗೆ ಆಲ್ ಟೈಮ್ ಹೈ ಅಲ್ಲಿ ಟ್ರೇಡ್ ಆಗ್ತಿದೆ ನಮ್ಮ ಸೆನ್ಸೆಕ್ಸ್ ಹಾಗೂ ನಿಫ್ಟಿ. ಸದ್ಯದ ಮಟ್ಟಿಗೆ ಪಾಸಿಟಿವ್ ಮೊಮೆಂಟಮ್ ಅಂತ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ. ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋದಾದ್ರೆ, ನಿಫ್ಟಿ ಅಲ್ಲಿ ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಅರೌಂಡ್ 2% ನೋಡಬಹುದು. ಎರಡು ಕಡೆ ಕೂಡ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಓವರ್ ವ್ಯೂ ಮಾಡೋದಾದ್ರೆ, ಫ್ರೈಡೇ ಸೆಷನ್ ಅಲ್ಲಿ ನೋಡಬಹುದು 130 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ 0.5% ಪಾಸಿಟಿವ್ ಇದೆ. ಬಟ್ ಹೈಲಿ ವಾಲಟೈಲ್ ಸೆಷನ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಲಾಸ್ಟ್ ವೀಕ್. ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ, ಬಟ್ ಸ್ಟಿಲ್ ವೀಕ್ಲಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋದಾದ್ರೆ, ನಾಸ್ಡಾಕ್ ಅಲ್ಲೂ ಕೂಡ ಫ್ರೈಡೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು. ಹಾಗೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 1.66% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ವೀಕ್ಲಿ. ಸೊ ಓವರ್ಆಲ್ ಮಾರ್ಕೆಟ್ಗೆ ಖಂಡಿತ ಪಾಸಿಟಿವ್ ಮೊಮೆಂಟಮ್ ಅಂತೂ ಇದೆ, ಅಮೆರಿಕನ್ ಮಾರ್ಕೆಟ್ ಹಾಗೂ ನಮ್ಮ ಇಂಡಿಯನ್ ಮಾರ್ಕೆಟ್ ಎರಡೂ ಕಡೆ ಕೂಡ. ಇದೇ ಪಾಸಿಟಿವ್ ಮೊಮೆಂಟಮ್ ಕ್ಯಾರಿ ಆಗುತ್ತಾ ಅದನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಈ ವಾರ ಇರುವಂತ ಈವೆಂಟ್ಗಳನ್ನ ನೋಡ್ಬೇಕಾಗತ್ತೆ. ಈ ವಾರ ಇರುವಂತ ಈವೆಂಟ್ಗಳಲ್ಲಿ ಮುಖ್ಯವಾಗಿ ಇರುವಂತದ್ದು FOMC ಮೀಟಿಂಗ್, ಫೆಡರಲ್ ರಿಸರ್ವ್ ನ ಮೀಟಿಂಗ್. ಮೀಟಿಂಗ್ ಅಲ್ಲಿ ಯಾವ ರೀತಿ ಡಿಸಿಷನ್ ಬರುತ್ತೆ ಅದು ನೋಡಬಹುದು. ಇಲ್ಲಿ ಡೇಟ್ 12 ಹಾಗೂ 13 13ನೇ ತಾರೀಕು ಸಂಜೆ ಔಟ್ಕಮ್ ಬರುತ್ತೆ. ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ 14ನೇ ತಾರೀಕು ಸಿಗುತ್ತೆ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ 13ನೇ ತಾರೀಕು ನಾವು ರಿಯಾಕ್ಷನ್ ಅನ್ನ ನೋಡಬಹುದು, ಬಟ್ ನಮ್ಮ ಮಾರ್ಕೆಟ್ ರಿಯಾಕ್ಷನ್ ಅನ್ನ ನೋಡ್ಬೇಕಂದ್ರೆ 14ನೇ ತಾರೀಕುವರೆಗೂ ವೈಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಜೆರೋಮ್ ಪೌವೆಲ್ ಅವರು ಯಾವ ರೀತಿ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ, ಹಿಂದೆ ಸಾಕಷ್ಟು ಸಲ ಹೇಳಿದೀನಿ, ಅವರ ಅನೌನ್ಸ್ಮೆಂಟ್ ಗಳು ಮೋಸ್ಟ್ ಆಫ್ ದ ಟೈಮ್ ನೆಗೆಟಿವ್ ಇರುತ್ತೆ. ಬಟ್ ಈ ಸಲ ಕುತೂಹಲ ಅಂತ ಇದೆ, ಯಾಕಂದ್ರೆ ಈ ವರ್ಷದ ಲಾಸ್ಟ್ FOMC ಮೀಟಿಂಗ್ 23ನಲ್ಲಿ. ಹಾಗೆ ಹಿಂದೆ ಅವರು ಸಾಕಷ್ಟು ಸಲ ರಿಪೀಟ್ ಮಾಡಿದ್ರು, ಇನ್ನೂ ಒಂದು ರೇಟ್ ಹೈಕ್ ಬಾಕಿ ಇದೆ, ಇದನ್ನ ನಾವು ಈ ವರ್ಷದಲ್ಲೇ ಮಾಡ್ತೀವಿ ಅಂತ. ಲಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ ಆಗ್ಲಿಲ್ಲ, ಈ ಮೀಟಿಂಗ್ ಅಲ್ಲಿ ಆಗುತ್ತಾ ಆಗಲ್ವಾ, ಇದು ತುಂಬಾನೇ ಕುತೂಹಲ ಮೂಡಿಸಿದೆ ಮಾರ್ಕೆಟ್ಗೆ. ಪ್ರಾಬಬಲಿ ರೇಟ್ ಹೈಕ್ ಆಗಲ್ಲ ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇನ್ ಕೇಸ್ ಜೆರೋಮ್ ಪೌವೆಲ್ ಅವರು ಉಲ್ಟಾ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟ್, ಸಾಕಷ್ಟು ಸಲ ಹಂಗ್ ಮಾಡಿದ್ದಾರೆ, ಅಂತ ಸಮಯದಲ್ಲೆಲ್ಲ ಮಾರ್ಕೆಟ್ ಬಿದ್ದಿದೆ. ಲಾಸ್ಟ್ ವೀಕ್ ಅಲ್ಲಿ ಎಲ್ಲ ಒಂದ್ ಕಡೆ ಮಾತಾಡುವಾಗ ಆಲ್ಮೋಸ್ಟ್ ರೇಟ್ ಹೈಕ್ ಪೀಕ್ ಅಲ್ಲಿ ಇದೆ ಅನ್ನೋ ರೀತಿಯ ಒಪಿನಿಯನ್ ಅನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಇದು ರೇಟ್ ಹೈಕ್ ಅನ್ನ ಮಾಡುವಂತ ಚಾನ್ಸಸ್ ಕಡಿಮೆ ಅನ್ನುವಂತ ಒಪಿನಿಯನ್ ಕೂಡ ಬಂದಿದೆ ಮಾರ್ಕೆಟ್ ಒಪಿನಿಯನ್. ಹಾಗಾಗಿ ಮೇ ಬಿ ರೇಟ್ ಪಾಸ್ ಅನ್ನೇ ಕಂಟಿನ್ಯೂ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಮಾರ್ಕೆಟ್ಗೆ. ಇನ್ ಕೇಸ್ ಅವ್ರು ರೇಟ್ ಹೈಕ್ ಅನ್ನ ಮಾಡಿದ್ರೆ ಮೇ ಬಿ ನೆಗೆಟಿವ್ ಆಗಿ ಕೂಡ ರಿಯಾಕ್ಟ್ ಮಾಡಬಹುದು ಮಾರ್ಕೆಟ್. ಬಟ್ ನೋಡೋಣ, ಅದನ್ನ 13ನೇ ತಾರೀಕುವರೆಗೂ ಕಾಯಲೇಬೇಕಾಗುತ್ತೆ ಇಳ್ಕೊಳ್ಳಿಕ್ಕೆ. 13ನೇ ತಾರೀಕು ಎಸ್ಪೆಷಲಿ 14ನೇ ತಾರೀಕು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. FOMC ಔಟ್ಕಮ್ ನ ಮೇಲೆ ಮಾರ್ಕೆಟ್ ರಿಯಾಕ್ಷನ್ ಕೂಡ ಮಾಡುತ್ತೆ. ಇನ್ ಕೇಸ್ ರೇಟ್ ಹೈಕ್ ಮಾಡಿಲ್ಲ ಅಂತಂದ್ರೆ ಖಂಡಿತ ಅದನ್ನ ಪಾಸಿಟಿವ್ ಆಗಿ ಕೂಡ ತಗೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಈಗಾಗಲೇ ಲಾಸ್ಟ್ ವೀಕ್ ನ್ಯೂಸ್ ಬಂದ ತಕ್ಷಣನೇ ಮಾರ್ಕೆಟ್ ರಿಯಾಕ್ಟ್ ಮಾಡಿತ್ತು, ಹಾಗಾಗಿ ಆಗ್ಲೇ ಆಲ್ಮೋಸ್ಟ್ ಅಡ್ಜಸ್ಟ್ ಆಗಿದೆ ಅಂತಾನು ಕೂಡ ಹೇಳ್ಬೋದು. ಸೊ ಫ್ಲಾಟ್ ಪರ್ಫಾರ್ಮೆನ್ಸ್ ಕೂಡ ಇರ್ಬೋದು, ಹೇಳಕ್ಕಾಗಲ್ಲ. ಬಟ್ ರೇಟ್ ಹೈಕ್ ಅನ್ನ ಮಾಡ್ಲಿಲ್ಲ ಅಂದ್ರೆ ಮೇ ಬಿ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಬಹುದು. ನೋಡೋಣ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ. ಜೊತೆಗೆ ಕಮೆಂಟ್ರಿ ಯಾವ ರೀತಿ ಕೊಡ್ತಾರೆ, ಅವರ ಟಾರ್ಗೆಟ್ಗಳು ಇನ್ಫ್ಲೇಷನ್ ಬಗ್ಗೆ ಆಗ್ಬೋದು, GDP ಬಗ್ಗೆ ಆಗ್ಬೋದು, ಅದ್ರ ಮೇಲೂ ಕೂಡ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಸಾಕಷ್ಟು ಸಲ ರೇಟ್ ಹೈಕ್ ನ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿತ್ತೋ ಅದೇ ರೀತಿ ಮಾಡಿದ್ದಾರೆ, ಆದ್ರೆ ಅವರ ಕಮೆಂಟ್ರಿಯಲ್ಲಿ ಸಾಕಷ್ಟು ನೆಗೆಟಿವ್ ಪಾಯಿಂಟ್ ಗಳನ್ನ ಹೈಲೈಟ್ ಮಾಡಿದ್ರೆ ಅಂತ ಸಮಯದಲ್ಲಿ ಮಾರ್ಕೆಟ್ ಬಿದ್ದಿರೋದು. ಸೊ ಕಾರಣಕ್ಕಾಗಿ ಕಮೆಂಟ್ರಿ ಮೇಲೂ ಕೂಡ ನಾವು ಗಮನ ಕೊಡಬೇಕಾಗುತ್ತೆ. ಸೊ ನೋಡೋಣ ಯಾವ ರೀತಿ ಔಟ್ಕಮ್ ಬರುತ್ತೆ ಅಂತ. ಹೀಗೆ ನೆಕ್ಸ್ಟ್ ಇರುವಂತ ಇಂಪಾರ್ಟೆಂಟ್ ಇವೆಂಟ್ ಅಂತ ಅಂದ್ರೆ CPI ಡೇಟಾ. ಅಮೆರಿಕದ CPI ಡೇಟಾ ರಿಲೀಸ್ ಆಗುತ್ತೆ ನೋಡಬಹುದು 12th December ಅಂದ್ರೆ ಮಂಗಳವಾರ ರಿಲೀಸ್ ಆಗುತ್ತೆ. ಹಿಂದೆ 3.2 ಬಂದಿತ್ತು, ಈಗ ಫೋರ್ಕಾಸ್ಟ್ ಅಂದ್ರೆ ಎಕ್ಸ್ಪೆಕ್ಟೇಷನ್ 3.1 ಇದೆ. ಸೊ ಇಷ್ಟೇ ಬರುತ್ತಾ, ಇದರಿಂದ ಒಳಗ್ ಬರುತ್ತಾ ಅಥವಾ ಜಾಸ್ತಿ ಬರುತ್ತಾ, ಇದು ಕೂಡ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಇನ್ ಕೇಸ್ ಇದಕ್ಕಿಂತ ಒಳಗ್ ಬಂದ್ರೆ ಅದು ಕೂಡ ಪಾಸಿಟಿವ್ ಪಾಯಿಂಟ್ ಆಗುತ್ತೆ. ಜೊತೆಗೆ ರೇಟ್ ಹೈಕ್ ಅನ್ನ ನಾವು ಪಾಸ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು, ಅಂದ್ರೆ ಸ್ಟಾಪ್ ಮಾಡಬಹುದು ಅಂತ. ಇನ್ ಕೇಸ್ ಇಲ್ಲೇನಾದ್ರೂ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಬಂತು ಅಂದ್ರೆ ಆಬ್ವಿಯಸ್ಲಿ ಫೆಡರಲ್ ರಿಸರ್ವ್ ಗೆ ಯಾವುದೇ ದಾರಿ ಇರೋದಿಲ್ಲ, ರೇಟ್ ಹೈಕ್ ಅನ್ನ ಮಾಡ್ಲೇಬೇಕಾಗುತ್ತೆ. ಹಾಗಾಗಿ ಮೇ ಬಿ 12ನೇ ತಾರೀಕು ಬರುವಂತ ಡೇಟಾದ ಮೇಲೆ 13ನೇ ತಾರೀಕು ಡಿಸಿಷನ್ ಅನ್ನ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಜೆರೋಮ್ ಪೌವೆಲ್ ಅವರು. ಸೊ ಇದ್ರ ಮೇಲೆ ಖಂಡಿತ ನಿಮ್ಮ ಗಮನ ಇರಬೇಕಾಗುತ್ತೆ 12ನೇ ತಾರೀಕು. ಸೊ ಇದು ಕೂಡ ಮಾರ್ಕೆಟ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ನ್ಯೂಸ್. ನೆಕ್ಸ್ಟ್ ಅಮೆರಿಕದ PMI ಡೇಟಾ ಕೂಡ ರಿಲೀಸ್ ಆಗುತ್ತೆ.
ಅದು ಡೇಟ್ ನೋಡಬಹುದು. ಡಿಸೆಂಬರ್ 15ಕ್ಕೆ ರಿಲೀಸ್ ಆಗುತ್ತೆ ಪಿ ಎಂ ಐ ಡೇಟಾ. ಸೊ ಎಕ್ಸ್ಪೆಕ್ಟೇಷನ್ 49.1 ಇದೆ. ಸೊ ನೋಡೋಣ ಯಾವ ರೀತಿ ಈ ಡೇಟಾ ಬರುತ್ತೆ ಅಂತ. ನಮ್ಮ ಪಿ ಎಂ ಐ ಡೇಟಾ ಅಂತೂ ಈಗಾಗಲೇ ರಿಲೀಸ್ ಆಗಿದೆ ಡಿಸೆಂಬರ್ 1ನೇ ತಾರೀಕಿನ. ಚೆನ್ನಾಗಿ ಕೂಡ ಇತ್ತು, ಪಾಸಿಟಿವ್ ಆಗಿ ಕೂಡ ಬಂದಿದೆ. ಅಮೆರಿಕದ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಇದು ಕೂಡ ಬಿಗ್ ಇವೆಂಟ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ರಿಯಾಕ್ಟ್ ಮಾಡಬಹುದು. ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಬರುತ್ತೆ. ನಮ್ಮ ಇಂಡಿಯಾದಿಂದ ಕೂಡ ಒಂದು ದೊಡ್ಡ ಇವೆಂಟ್ ಇದೆ, ಅದು ಸಿಪಿಐ ಡೇಟಾ, ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಡೇಟ್ ನೋಡಬಹುದು ಡಿಸೆಂಬರ್ 12. ಇದು ಕೂಡ ಡಿಸೆಂಬರ್ 12 ಅಂತಂದ್ರೆ ಸಂಜೆ ರಿಲೀಸ್ ಆಗುತ್ತೆ. ಅಮೆರಿಕದ ಸಿಪಿಐ ಡೇಟಾ ಕೂಡ 12ನೇ ತಾರೀಕು ಇದೆ. ಸಂಜೆ 2 ಡೇಟಾ ರಿಲೀಸ್ ಆಗುತ್ತೆ. 13ನೇ ತಾರೀಕು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಅಮೆರಿಕದ ಡೇಟಾ ಕೂಡ ಅವತ್ತೇ ಇದೆ, ನಮ್ಮ ಡೇಟಾ ಕೂಡ ಅವತ್ತೇ ಇದೆ. ಸೊ ಎರಡು ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಮಾರ್ಕೆಟ್ ಮೇಲೆ 13ನೇ ತಾರೀಕು. ಲಾಸ್ಟ್ ಟೈಮ್ ನೋಡಬಹುದು 4.87 ಬಂದಿತ್ತು, 4.8 ಫೋರ್ಕಾಸ್ಟ್ ಇತ್ತು, ಆದ್ರೆ ಅದಕ್ಕಿಂತ ಜಾಸ್ತಿನೇ ಬಂತು. ಈಗ 5.7 ಇದೆ ಫೋರ್ಕಾಸ್ಟ್. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇನ್ ಕೇಸ್ ಇದರಿಂದ ಒಳಗಡೆ ಬಂದ್ರೆ ಖಂಡಿತ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್. ಅದಕ್ಕಿಂತ ಜಾಸ್ತಿ ಬಂದ್ರೆ ಆಬ್ವಿಯಸ್ಲಿ ನೆಗೆಟಿವ್ ಇರಬಹುದು. ನೋಡೋಣ, ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡದೇ ಇರಬಹುದು, ಆದ್ರೆ ದೊಡ್ಡ ಮಟ್ಟದ ವ್ಯತ್ಯಾಸ ಆದ್ರೆ ಖಂಡಿತ ರಿಯಾಕ್ಟ್ ಮಾಡುತ್ತೆ. ಹಾಗಾಗಿ 12ನೇ ತಾರೀಕು ಈ ಡೇಟಾ ಮೇಲೂ ಕೂಡ ನಿಮ್ಮ ಕಣ್ಣಿರಲಿ. ನೆಕ್ಸ್ಟ್ FIS DIS ಆಕ್ಟಿವಿಟೀಸ್ ಬರೋದಾದ್ರೆ, FIS ಇಲ್ಲಿವರೆಗೂ ಡಿಸೆಂಬರ್ ಅಲ್ಲಿ 10,800 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದರೆ, DIS 5,700 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದರೆ. ಎಸ್ಪೆಷಲಿ 7 ಹಾಗೂ 6ನೇ ತಾರೀಕು ಸ್ವಲ್ಪ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ರು, ಬಟ್ ಶುಕ್ರವಾರದ ಸೆಷನ್ ಅಲ್ಲಿ 3,632 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಅದೇ ದಿನ DIS 434 ಕೋಟಿ ನೆಟ್ ಸೆಲ್ಲಿಂಗ್ ಕೂಡ ಮಾಡಿದ್ದಾರೆ. ಸೊ ಇವರಿಂದ ಬರುವಂತ ಇನ್ಫ್ಲೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ಬಹುದು. ಆಸ್ ಆಫ್ ನಾವು ಇಲ್ಲಿವರೆಗೂ ಒಳ್ಳೆ ಇನ್ಫ್ಲೋನೇ ಬಂದಿದೆ. ಇವರಿಂದ ಇದೇ ರೀತಿಯ ಇನ್ಫ್ಲೋ ಬಂದ್ರೆ ಖಂಡಿತ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಮಾರ್ಕೆಟ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ. ಈ ನೆಕ್ಸ್ಟ್ ಕ್ರೂಡ್ ಆಯಿಲ್. ಕ್ರೂಡ್ ಆಯಿಲ್ ಅಂತೂ 76 ರೇಂಜ್ ಅಲ್ಲಿ ಇದೆ, ಖಂಡಿತ ಒಳ್ಳೆ ಸೈನ್. ಬಿಲೋ 80 ಇದ್ರೆ ಮಾರ್ಕೆಟ್ ಗೆ ಅದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬಹು ಬಿಲೋ ಬೇರೆ ವಿಚಾರ, ಆದ್ರೆ ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಬರಬಾರದು ಕ್ರೂಡ್ ಆಯಿಲ್ ಅಲ್ಲಿ. ಸದ್ಯದ ಮಟ್ಟಿಗೆ ಚೆನ್ನಾಗಿದೆ, 75-76 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇದು ಮಾರ್ಕೆಟ್ ಗೆ ಪಾಸಿಟಿವ್ ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನೋಡೋಣ ಇವರ ಈ ವಾರ ಕ್ರೂಡ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ. ಆಸ್ ಆಫ್ ನಾವು ಒಳ್ಳೆ ಲೆವೆಲ್ ಅಲ್ಲಿ ಇದೆ. ಕೇಸ್ ಇನ್ನು ಡೌನ್ ಆದ್ರೆ ಅದು ಇನ್ನೂ ಒಳ್ಳೆ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ ಗೆ. ಸರಿಗಳೇರಿ, ಎಲ್ಲ ಇವೆಂಟ್ ಗಳ ಮೇಲೆ ನಿಮ್ಮ ಗಮನ ಇರಲಿ. ಇವೆಂಟ್ ಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ಹಾಗಾಗಿ ಇವುಗಳ ನ್ಯೂಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸರಿಗಳೇರಿ, ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.